ಜ್ಞಾನ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ ಬೋತ್ ಆಫ್ ಯು ಐ ರಿಯಲಿ ಥ್ಯಾಂಕ್ ಇಟ್ ವಾಸ್ ಎ ಎನರ್ಜೆಟಿಕ್ ಎಂಥೂಸಿಯಾಸ್ಟಿಕ್ ಆಗಿತ್ತು ಪ್ರೋಗ್ರಾಮು ಆಮೇಲೆ ವಾಟ್ ಐ ಫೆಲ್ ಟುಡೇ ಇಸ್ ದ ರೈಟ್ ಪರ್ಸನ್ ಈಸ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಕ್ಯಾ ಬಾತ್ ಹೈ ಕಲ್ಲಲ್ಲಿ ಕಲ್ಲಾಗಿ ಉಳುತ್ತಿದ್ದಾಗ ಕಲ್ಲಲ್ಲಿ ಕಲ್ಲಾಗಿ ಉಳುತ್ತಿದ್ದಾಗ ಶಿಲ್ಪಿಯಾಗಿ ಬಂದ ನಿಂತ ನಮ್ಮ ಜಯಪ್ರಕಾಶ್ ಸರ್ ಹಾಗೂ ಮೂರ್ತಿ ಸರ್ ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಾನು ಈಗ ಒಂದು ಗುಡ್ಡದಿಂದ ಕಲ್ಲು ಉಳುತ್ತಾ ಇರ್ತವೆ ಆ ಕಲ್ಲನ್ನು ನೋಡಿ ಶಿಲ್ಪಿ ಬಂದು ಆ ಕಲ್ಲನ್ನು ಗುರುತಿಸಿ ಕೆತ್ತಲಾಗ ಮಾತ್ರ ಮೂರ್ತಿ ಆಗುತ್ತೆ ಅದೇ ಥರನೇ ಇವಾಗ ನಮ್ಮ ಸಮಾಜದಲ್ಲಿ ಕೂಡ ಈಗ ಒಂದು ನಮ್ಮ ಎಲ್ಲ ಸಾಮಾನ್ಯ ಜನರು ಯಾವ ಥರ ಇದ್ದಾರೆ ಅದೇ ಥರ ನಾವು ಹೋಗ್ತಾ ಇದ್ದೀವಿ ಇವಾಗ ಆ ಕಲ್ಲಲ್ಲಿ ಕಲ್ಲಾಗಿ ನಾವು ಉಳುತ್ತಿದ್ದಾಗ ಈಗ ನಾವು ಎಲ್ಲ ಜನ ಹೆಂಗೆ ಹೋಗ್ತಾ ಹಂಗೆ ಹೋಗ್ತಾ ಇದ್ದೀವಿ ಇವಾಗ ನಮಗೆ ಸರ್ ಶಿಲ್ಪಿಯಾಗಿ ಬಂದು ನಮ್ಮನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಇವಾಗ ನಾನು ಅನ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇವಾಗ ಮಧ್ಯಾಹ್ನದಿಂದ ನೋಡ್ತಿದ್ರೆ ಅವರು ನಮ್ಮ ಆಳವಾಗಿ ನಮ್ಮ ಹತ್ರ ನಮ್ಮ ಒಳಗಡೆನೆ ಬಂದು ಹೇಳ್ತಿದ್ರು ಅನ್ನೋ ಥರ ನಮಗೆ ಒಂದು ತರಬೇತಿ ಆಗಿದೆ ಇವತ್ತು ಎಷ್ಟು ಪರ್ಸೆಂಟ್ ಕೆತ್ತನೆ ಆಯ್ತಪ್ಪ ಇವತ್ತು ಮೊದಲನೇ ದಿನವೇ 75% ಆದ್ರೆ ಹೆಂಗ್ರೆ ನಮ್ಗೆ ಈ ತರ ಅನ್ಕೊಂಡೇ ಇರ್ಲಿ ನಾವು ಈ ತರ ಇರುತ್ತೆ ಇಲ್ಲಿ ತರಬೇತಿ ಅಂತ ಒಂದೇ ಈ ಮೊದಲನೇ ದಿನ ಈ ತರ ಅಂದ್ರೆ ನಮ್ಗೆ ಸೊ ಅದಕ್ಕೆ ನೀವು ಬಿರಾದಾರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ರಿ ಓಕೆ ಈ ಸಂಸ್ಥೆ ಮುಖ್ಯಸ್ಥರಿಗೆ ಹಾಗೂ ಈ ಎಲ್ಲ ನಮ್ಮನ್ನ ಜಾಸ್ತಿ ನಮ್ಗೆ ವೇದಿಕೆ ಮಾಡ್ಕೊಂಡ ಎಲ್ಲ ಈ ತಂಡದವರಿಗೆ ಕೂಡ ತುಂಬಾ ಧನ್ಯವಾದಗಳು ಫೋಟೋ ತರೋಕ್ ಸರ್ ಯಾಕಂದ್ರೆ ನೆನಪಿರ್ತದೆ ನಮಗೂ ಸರ್ ಬಂದು ಹೋಗಿದ್ದಾರೆ ಅಂತ ಸರ್ ನೀವು ಬನ್ನಿ